ಆತ್ಮೀಯ ವಿದ್ಯಾರ್ಥಿಗಳೇ ನಿಮಗೆಲ್ಲ ಸುಸ್ವಾಗತ. ಗಂಡ ಹೆಂಡಿರ ಜಗಳ ಗಂಧ ತೀಡಿದಂಗ ಅನ್ನುವ ಕವಿತೆಯ ಎರಡನೆಯ ಅವಧಿಯನ್ನು ನಾವು ಈಗ ಕಲಿಯೋಣ. ಮೊದಲನೇ ಅವಧಿಯ ಕೊನೆಯಲ್ಲಿ ನಾನು ಹೇಳಿದ್ದೇನೆ, ಹೆಂಡತಿ ಹೇಳ್ತಾಳೆ ಕುಟ್ಟಾಕ ಮತ್ತು ಬೀಸಾಕ ಇದಕ್ಕ ಕೊಟ್ಟಿಲ್ಲ ನನ್ನ ನಿನಗ ಅಂತ ಹೇಳಿದಾಗ ಗಂಡ ಹೇಳ್ತಾನೆ, ಏನ್ ಹೇಳ್ತಾನೆ ನೋಡು. ಏಳೇಳ ಊರ ಎತ್ತೆಲ್ಲ ಹೊಲಕ ಹೊಂಟಾವ ತಿಳಿಯಿತೇನ, ಮಾರಿಯ ಗಂಟು ಹಾಕಿದ್ಯಾಕ ನಿಟ್ಟೆಲುವ ಮುರಿಯಲೇನ. ಹೇಳ್ತಾನೆ, ನೀ ನನ್ಗೆ ಉತ್ತರ ಕೊಡ್ತಾ ಇದೆಯಲ್ಲ, ಕುಟ್ಟಾಕ ಮತ್ತು ಬೀಸಾಕ ಕೊಟ್ಟಿಲ್ಲ ನನ್ ನಿನಗ ಅಂತ ಹೇಳ್ತಿದೀಯ, ಏಳೇಳ ಸುಮ್ಮನೆ ಹಂಗಲ್ಲ ಮಾತಾಡ್ಬೇಡ, ಹೇಳು ಹೇಳು ಸಾಕು, ಮಲ್ಕೊಂಡಿದ್ ಸಾಕು ಹೇಳು. ನಾವ್ ಹೇಳ್ತೇವಲ್ಲ ಈ ಭಾಗ್ಯ ಮಲಗೋದಿಕ್ ಕೊಡೋದಿಲ್ವಂತೆ, ದರಿದ್ರ ಹೇಳೋದಿಕ್ ಬಿಡಲ್ವಂತೆ. ಹಾಗಾಗಿ ಈ ಬೆಳಗಾಯದ ಮೇಲೆ ಕೂಡ ಮಲ್ಕೊಳ್ಳೋದು ಮನೆಗೆ ಒಳ್ಳೇದಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಅವನು ಎದ್ದು ಬಿಟ್ಟಿದ್ದಾನೆ, ಎದ್ದು ಕೂತ್ಕೊಂಡಿದ್ದಾನೆ, ಹಾಸಿಗೆಯಿಂದ ಎದ್ದು ಹೊರಕ್ ಬಂದಿಲ್ಲ ಅವನಿನ್ನು, ಇವಳಿಗೆ ಆಜ್ಞೆ ಮಾಡ್ತಾ ಇದ್ದಾನೆ. ಅದರಿಂದ ಏಳೇಳ ಸುಮ್ಮನೆ ಮತ್ತೆ ಮಲ್ಕೋಬೇಡ, ಏಳೇಳು ಊರ ಎತ್ತೆಲ್ಲ ಹೊಲಕ ಹೊಂಟಾವ ತಿಳಿಯಿತೇನ. ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲಿ ಕೃಷಿ ಮಾಡ್ತಕ್ಕಂಥ ಎಲ್ಲರ ಮನೆಗಳಲ್ಲಿ ಬೆಳಿಗ್ಗೆ ಎದ್ದು ಪ್ರಾತಃ ಕರ್ಮಗಳನ್ನೆಲ್ಲ ಮುಗಿಸಿ ತಿಂಡಿ ತಿಂದು ಅಲ್ವಾ ಬೆಳಗಿನ ಉಪಹಾರವನ್ನು ಸೇವಿಸಿ ಎತ್ತು ಹೊಡ್ಕೊಂಡು ಹೊಲಕ್ಕೆ ಹೋಗ್ತಾರೆ. ಅವ್ರು ಮತ್ತೆ ಬರೋದು ಸಾಯಂಕಾಲನೇ, ಹೆಂಡತಿ ಆದವಳು ಮನೆ ಕೆಲಸ ಎಲ್ಲ ಮಾಡಿ ಬಿಸಿ ಬಿಸಿ ಬುತ್ತಿ ಕಟ್ಕೊಂಡು ಮಧ್ಯಾಹ್ನ ಹೊಲಕ್ಕೆ ಊಟ ತಗೊಂಡು ಹೋಗ್ತಾಳೆ, ಗಂಡ ಅಲ್ಲೇ ಊಟ ಮಾಡ್ತಾನೆ. ಆಮೇಲೆ ಅವಳು ಪುನಃ ವಾಪಸ್ ಬಂದು ಸಂಜೆ ಕೆಲಸವನ್ನು ಮಾಡ್ಕೋತಾಳೆ. ಸಂಜೆ ಆಯ್ತು ಅಂದ್ರೆ ಎತ್ತನ್ನುಗಳನ್ನು ಹೊಡ್ಕೊಂಡು ಬಂದು ಮತ್ತೆ ಅವನು ಅವುಗಳಿಗೆ ಸ್ನಾನ ಗಿನ ಮಾಡಿಸಿ ಎತ್ತುಗಳಿಗೆ ತಾನು ಸ್ನಾನ ಮಾಡಿ ಊಟ ಮಾಡ್ತಾನೆ. ಹಾಗಾಗಿ ಇಲ್ಲಿ ಊರ ಎತ್ತುಗಳೆಲ್ಲ ಹೊಲಕ್ಕೆ ಹೊರಟಿದೆ ಅಂತಂದ್ರೆ ಆ ಕಡೆ ಈ ಕಡೆ ಮನೆಯವರೆಲ್ಲ ಆಗ್ಲೇನೆ ಎದ್ದು ತಿಂಡಿ ತಿಂದು ಎತ್ತುಗಳನ್ನು ಹೊಡ್ಕೊಂಡು ಹೊಲಕ್ಕೆ ಹೋಗ್ತಾ ಇದಾರೆ. ನೀನಿನ್ನೂ ಎದ್ದಿಲ್ಲ, ತುಂಬಾ ತಡ ಆಗ್ಬಿಟ್ಟಿದೆ, ಅದರಿಂದ ಇನ್ನು ಮಲ್ಕೊಂಡ್ರೆ ಚೆನ್ನಾಗಿರೋದಿಲ್ಲ, ಏಳೇಳು ಊರ ಎತ್ತಲ್ಲ ಹೊಲಕ್ಕೆ ಹೊರಟಿದೆ ಅಂದ್ರೆ ಆಗ್ಲೇ ಬೆಳಕಾಗಿದೆ, ಸೂರ್ಯ ಬಂದಿದ್ದಾನೆ, ಬಹಳಷ್ಟು ಹೊತ್ತಾಗಿದೆ, ಪಕ್ಕದ ಮನೆಯವರೆಲ್ಲ ಎತ್ತುಗಳನ್ನು ಹೊಡ್ಕೊಂಡು ಹೊಲಕ್ಕೆ ಹೋಗ್ತಾ ಇದ್ರೆ ನೀನಿನ್ನು ಎದ್ದಿಲ್ಲ, ನನಗೆ ಉಪಹಾರ ಮಾಡಿಕೊಟ್ಟಿಲ್ಲ, ಏಳು ಏಳು. ಮಾರಿಯ ಗಂಟು ಹಾಕಿದಿ ಯಾಕ, ನಿನ್ನ ಮಾರಿ ಅಂದ್ರೆ ಮುಖ, ಮುಖ ಗಂಟು ಹಾಕೊಂಡಿದ್ದೀಲ್ಲ ಬೆಳಿಗ್ಗೆ ಬೆಳಿಗ್ಗೆ ಮುಖ ಗಂಟು ಹಾಕೊಂಡಿದ್ದೀಯಲ್ಲ ಯಾಕೆ, ನಿಟ್ಟೆಲುವ ಮುರಿಯಲೇನ, ನಿನ್ನ ಬೆನ್ ಮೂಳೆ ಮುರಿಬೇಕು ಹೇಗೆ ಅಂತ ಕೇಳ್ತಾನೆ. ಇಲ್ಲಿ ನೀವು ಗಮನಿಸಬೇಕಾದದ್ದು ಗಂಡು ಮತ್ತು ಹೆಣ್ಣು ಎಲ್ಲದರಲ್ಲಿ ಕೂಡ ನಾವು ಸಮಾನರು ಅಂತ ಹೇಳ್ತೇವೆ, ಆದರೆ ಶಾರೀರಿಕವಾಗಿ ಮಾತ್ರ ಹೆಣ್ಣಿಗಿಂತ ಗಂಡು ಸದೃಢ. ನಿಸರ್ಗವೇ ಅವನನ್ನು ಹಾಗೆ ಸೃಷ್ಟಿ ಮಾಡಿದೆ. ಒಂದು 80 ಕೆಜಿ ಚೀಲನ ಗಂಡಸರು ಸರಾಗವಾಗಿ ಹೊತ್ಕೊಂಡು ಹೋಗ್ತಾರೆ, ಆದ್ರೆ ಎಲ್ಲ ಹೆಣ್ಣು ಮಕ್ಕಳಿಗೆ ಅದು ಸಾಧ್ಯ ಆಗೋದಿಲ್ಲ. ಕೆಲವರು ಒಂದಿಬ್ರು ನೂರಲ್ಲಿ ಒಂದಿಬ್ರು ಹೊತ್ತು ಬಿಡ್ಬೋದು 80 ಕೆಜಿನ, ಆದ್ರೆ ಉಳಿದವರಿಗೆ ಅದು ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಈ ಶಾರೀರಿಕವಾಗಿ ಇವನು ಸದೃಢ ಆಗಿರೋದ್ರಿಂದ ದೃಢಕಾಯ ಆಗಿರೋದ್ರಿಂದ ಹೆಂಡತಿಯ ಮೇಲೆ ತಾನು ತನ್ನ ಬಲವನ್ನ ಪ್ರಯೋಗಿಸೋದಕ್ಕೆ ಅವನು ಕಾಯ್ತಾ ಇರ್ತಾನೆ. ಹೆಣ್ಮಕ್ಳು ಅಥವಾ ಹೆಂಡತಿ ಏನಾದ್ರು ಮಾತಾಡುದು ಅಂದ್ರೆ ಇವನು ಮಾತಾಡೋದ್ರ ಜೊತೆಗೆ ಅವಳಿಗೆ ಹಲ್ಲೆ ಮಾಡ್ತಾನೆ, ಅವಳಿಗೆ ಹೊಡೆಯೋದು ಇವನೇ ಮೊದಲು, ಆಮೇಲೆ ಅವಳು ತಿರುಗಿ ಹೊಡೆದು ಅದು ಇನ್ನೇನೋ ಆಗಿ ಅದಾದ ನಂತರ, ಆದ್ರೆ ಮಾತು ಸೋಲ್ತಾ ಇದ್ದಾಗ ಕೈ ಮುಂದೆ ಬರ್ತದೆ, ಹೊಡೆದಾಟ ಪ್ರಾರಂಭ ಆಗ್ತದೆ, ಅವನು ಹೊಡೆತಾನೆ ಅವಳಿಗೆ. ಹಾಗಾಗಿ ಇವನು ಸ್ವಲ್ಪ ಈ ತರ ಹೇಳಬಾರ್ದಿತ್ತು, ನೀನ್ ಹಂಗ್ ಮಾಡ್ಬೇಡ, ಸ್ವಲ್ಪ ಸರಿ ಮಾಡು ಅಂತ ತಿಳಿಸಿ ಹೇಳ್ಬೋದಿತ್ತು, ತಿಳಿಸಿ ಹೇಳಿದ್ರೆ ಕೇಳ್ತಾರೆ ಅವರು. ಆದ್ರೆ ಇವನೇನ್ ಮಾಡ್ತಾನೆ ಅಂತಂದ್ರೆ, ಏನು ಬೆಳಿಗ್ಗೆ ಬೆಳಿಗ್ಗೆ ಕುಟ್ಟಾಕ ಮತ್ತು ಬೀಸಾಕ ಕೊಟ್ಟಿಲ್ಲ ನನ್ನ ನಿನ್ಗೆ ಅಂತೀಯ, ಮುಖ ಗಂಟು ಹಾಕೊಂಡಿದ್ಯಾ, ಮುಖ ಗಂಟು ಹಾಕೊಂಡಿದ್ಯಲ್ಲ ಏನಾಗಿದೆ ನಿನಗೆ, ನಿಟ್ಟೆಲುವ ಮುರಿಯಲೇನ, ನಿನ್ನ ಬೆನ್ ಮೂಳೆ ಮುರಿಲ ಅಂದ್ರೆ ಎರಡು ಹೊಡಿಲ ನಿನಗೆ, ಎರಡು ಏಟ್ ಬೇಕಾ ಅಂತ ಕೇಳ್ತಾನೆ. ಅವಳಿ ಪಾಪ ಬೇಜಾರಾಗ್ಬಿಡುತ್ತೆ. ನೋಡಿ, ಬೆಳಿಗ್ಗೆ ಬೆಳಿಗ್ಗೆ ನಮ್ಮ ಮೂಡ್ ಅಪ್ಸೆಟ್ ಆಯ್ತು ಅಂತಂದ್ರೆ ನಾ ಇಡೀ ದಿವಸ ಹಾಳಾಗ್ಬಿಡ್ತದೆ. ಹಾಗಾಗಿ ಬೆಳಿಗ್ಗೆ ನಾವು ಹೆಂಗ್ ಎದ್ದೇಳ್ತೇವೋ ಆ ಎದ್ದೇಳೋದ್ರ ಮೇಲೆ ತುಂಬಾ ಉಲ್ಲಾಸಿತರಾಗಿ ಎದ್ದೇಳಿದ್ರೆ ಇಡೀ ದಿವಸ ಚೆನ್ನಾಗಿರ್ತದೆ. ಬೆಳಿಗ್ಗೆ ನಾವು ಒಂಥರ ಸಪ್ಪೆ ಮುಖದಲ್ಲಿ ಬೇಜಾರಿಂದ ಇದ್ರೆ ಇಡೀ ದಿವಸ ಬೇಜಾರಲ್ಲಿ ಹೋಗ್ತದೆ. ಹಾಗಾಗಿ ಅವನು ಹೇಳ್ತಾನೆ, ಬೆಳಿಗ್ಗೆ ಬೆಳಿಗ್ಗೆ ಮುಖ ಗಂಟು ಹಾಕೊಂಡಿದ್ಯಾ ಯಾಕೆ, ಏನಾಯ್ತು ಹೇಳು ಸಾಕು, ನಿಟ್ಟೆಲುವ ಮುರಿಯಲೇನ, ನಿನ್ನ ಬೆನ್ ಮೂಳೆ ಮುರಿದು ಹಾಕ್ಲು ಹೇಗೆ ಅಂತ ಕೇಳ್ತಾನೆ. ಆಗ ಹೊಡಿತೀನಿ ಅಂತ ಹೇಳಿದ್ನಲ್ಲ, ನಿನ್ನೆ ನಿಟ್ಟೆಲು ಮುರಿತೀನಿ ಅಂದ್ರೆ ಅರ್ಥ ಅದೇ ಅಲ್ವಾ, ದೈಹಿಕವಾಗಿ ಹಲ್ಲೆ ಮಾಡ್ತೀನಿ ಅಂತ ಅರ್ಥ. ಹಾಗಾಗಿ ಅವಳು ಹೇಳ್ತಾಳೆ ನೋಡಿ, ಹೆಣ್ಣಾಗಿ ಹಾಕಿ ಬಂದೇನಿ ಅವ್ವ ಈ ಜೀವ ಸಾಕು ಸಾಕ, ನಮ್ಮಪ್ಪ ಅವ್ವ ಕೊಟ್ಟಾರ ಇಲ್ಲಿ ಇನ್ನೇಟು ಬದುಕಬೇಕ.
ಹೆಣ್ಣಾಗಿ ಯಾಕೆ ಬಂದೆ ನೆವ್ವ ಈ ಜೀವ ಸಾಕು ಸಾಕ ಈ ನಿಸರ್ಗದಲ್ಲಿ ಅಥವಾ ಈ ಜೀವನದಲ್ಲಿ ಗಂಡು ಮತ್ತು ಹೆಣ್ಣು ಇಬ್ಬರನ್ನು ನೋಡಿದಾಗ ನಮಗೆ ಗೊತ್ತಾಗತಕ್ಕಂತ ಒಂದು ಸತ್ಯ ಏನು ಅಂತಂದ್ರೆ ಪ್ರಕೃತಿ ಮುಟ್ಟಿನ ನೋವು ಹೆರಿಗೆಯ ನೋವು ಇವುಗಳನ್ನೆಲ್ಲ ಹೆಣ್ಣಿಗೆ ಮಾತ್ರವೇ ಕೊಟ್ಟಿದೆ ಅಲ್ವಾ ಹಾಗಾಗಿ ಅವರು ಸಹಜವಾಗಿ ಈ ಮುಟ್ಟಿನ ನೋವಿನ ಜೊತೆಗೆ ಹೆರಿಗೆಯ ನೋವಿನ ಜೊತೆಗೆ ಮಕ್ಕಳ ಲಾಲನೆ ಪಾಲನೆಯ ಜೊತೆಗೆ ಉಳಿದ ಎಲ್ಲ ಮನೆವಾರ್ತೆ ಕೆಲಸಗಳನ್ನು ಮಾಡುತ್ತಾ ಇರಬೇಕು ಮತ್ತೆ ಏನೇ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಸಮಾಜ ಕೈತೋರಿಸಿ ಮಾತಾಡೋದು ಹೆಣ್ಣಿನ ಬಗ್ಗೆ ಹೆಣ್ಣಿನ ಚಾರಿತ್ರ್ಯದ ಬಗ್ಗೆ ಮಾತಾಡುತ್ತದೆ ಆದರೆ ಗಂಡು ಈ ಎಲ್ಲದರಿಂದ ಒಂದು ವಿನಾಯಿತಿಯನ್ನು ಪಡ್ಕೊಂಡಿದ್ದಾನೆ ಅವನು 365 ದಿವಸ ಅವನಿಗೆ ಈ ತರದ ಯಾವ ನೋವುಗಳು ಸಂಕಟಗಳು ಯಾವುದೂ ಇಲ್ಲ ಅವನು ಒಂದೇ ತರ ಇರೋದಕ್ಕೆ ಅವನಿಗೆ ಸಾಧ್ಯ ಇದೆ ಆದರೆ ಹೆಣ್ಣಿಗೆ ಸಾಧ್ಯ ಇಲ್ಲ ಅಲ್ವಾ ಆಕೆ ಈ ಎಲ್ಲ ನೋವುಗಳ ಜೊತೆಗೆ ಈ ಎಲ್ಲ ಕಷ್ಟದ ಜೊತೆಗೆ ಗಂಡನನ್ನು ಮಕ್ಕಳನ್ನು ಸಂಭಾಳಿಸಿಕೊಂಡು ಸಂಸಾರದ ರಥವನ್ನ ಆಕೆ ನಡೆಸಿಕೊಂಡು ಹೋಗ್ತಾ ಇರಬೇಕಾಗ್ತದೆ ಅರ್ಥ ಆಯ್ತಾ ಹಾಗಾಗಿ ಇಲ್ಲಿ ಆಕೆ ಹೇಳ್ತಾಳೆ ಹೆಣ್ಣಾಗಿ ಯಾಕೆ ಬಂದೇನೆವ್ವ ರಾಮಾಯಣದಲ್ಲಿ ಸೀತೆ ಅಂತವಳ ಬಾಯಿಂದಲೇ ಬರ್ತದೆ ಯಾವ ಮಾತು ದೇವರೇ ಇನ್ನೊಂದು ಜನ್ಮ ಅಂತಿದ್ರೆ ನನ್ನನ್ನು ಹೆಣ್ಣಾಗಿ ಹುಟ್ಟಿಸಬೇಡ ಸೀತೆ ಎಷ್ಟು ದೊಡ್ಡ ಕಷ್ಟ ಪರಂಪರೆಯನ್ನು ಅನುಭವಿಸಿದ್ಲು ತುಂಬು ಗರ್ಭಿಣಿಯಾಗಿದ್ದಂತ ಸಂದರ್ಭದಲ್ಲಿ ರಜಕನ ಮಾತು ಕೇಳಿ ರಾಮ ಅವಳನ್ನು ಕಾಡಿಗೆ ಬಿಟ್ಟು ಬರೋದಿಕ್ಕೆ ಲಕ್ಷ್ಮಣನಿಗೆ ಆಜ್ಞಾಪಿಸಿದಾಗ ಕಾಡಿನಲ್ಲಿ ಬಿಟ್ಟು ಹೋದ ಸಂದರ್ಭದಲ್ಲಿ ಲಕ್ಷ್ಮಣ ಬಿಟ್ಟು ಹೋದ ಸಂದರ್ಭದಲ್ಲಿ ಆಕೆ ನೊಂದುಕೊಂಡು ಹೇಳ್ತಾಳೆ ಇನ್ನೊಂದು ಜೀವನ ಅಂತಿದ್ರೆ ದೇವರೇ ನನ್ನನ್ನು ಹೆಣ್ಣಾಗಿ ಹುಟ್ಟಿಸಬೇಡ ಅಂತ ಹೇಳ್ತಾಳೆ ಆಲೋಚನೆ ಮಾಡಿ ಹೆಣ್ಮಕ್ಕಳು ಎಷ್ಟು ಗ್ರೇಟ್ ಅವರು ಎಷ್ಟು ಹೆಚ್ಚು ಅವರು ಅಂತಂದ್ರೆ ಈ ಎಲ್ಲ ನೋವುಗಳ ಜೊತೆಗೆ ಸಂಕಟಗಳ ಜೊತೆಗೆ ಅವಮಾನಗಳ ಜೊತೆಗೆ ಅಲ್ವಾ ಅವರು ಏನೂ ಆಗೇ ಇಲ್ಲ ಅಂತೇಳಿ ಒಳಗಡೆಗೆ ಅಗ್ನಿ ಪರ್ವತವನ್ನೇ ಇಟ್ಟುಕೊಂಡು ಮೇಲಿಂದ ಮಂದಹಾಸವನ್ನು ಬೀರ್ತಾ ಎಲ್ಲವನ್ನ ಕೂಡ ಎಲ್ಲರನ್ನು ಕೂಡ ನಿಭಾಯಿಸ್ತಾ ಅವರು ಸಂಸಾರ ಮಾಡ್ತಾ ಇರ್ತಾರೆ ಹಾಗಾಗಿ ಅವರ ಒಡಲಿನ ಒಳಗೆ ಒಂದು ಅಗ್ನಿ ಪರ್ವತ ಸದಾ ಇದ್ದೇ ಇರ್ತದೆ ಅದರಿಂದ ಅವಳು ಹೇಳ್ತಾಳೆ ಗಂಡ ನಿಟ್ಟೆಲವು ಮುರಿತೀನಿ ಅಂತ ಹೇಳಿದಾಗ ಹೇಳ್ತಾಳೆ ಹೆಣ್ಣಾಗಿ ಯಾಕೆ ಬಂದೇನು ಯವ್ವ ಈ ಜೀವ ಸಾಕು ಸಾಕ ಈ ಜೀವವೇ ನನಗೆ ಸಾಕು ಸಾಕಾಗಿದೆ ನೋಡಿ ಮನುಷ್ಯ ಯಾವುದಕ್ಕೆ ಹೆದರದೆ ಇದ್ರು ಕೂಡ ಜೀವಕ್ಕೆ ಹೆದರ್ತಾನೆ ಜೀವ ಉಳಿಸ್ಕೊಳ್ಳೋದಕ್ಕೆ ಅವನು ಶತ ಪ್ರಯತ್ನ ಮಾಡ್ತಾನೆ ಅಲ್ವಾ ಆದ್ರೆ ಈ ಜೀವವೇ ಸಾಕು ಅಂತ ನಾವು ಅನ್ನೋದು ಯಾವಾಗ ಈ ಜೀವನ ಜಿಗುಪ್ಸೆ ಆದಾಗ ಈ ಜೀವನ ಬೇಸರ ಆದಾಗ ಈ ಗಂಡನೋ ಮಕ್ಕಳೋ ತುಂಬಾ ತೊಂದರೆ ದುಃಖ ಕೊಟ್ಟಾಗ ಹೆಣ್ಣು ಜೀವನ ಸಾಕು ಅಂತ ಹೇಳ್ತಾಳೆ ಹಾಗಾಗಿ ಅಷ್ಟೇ ಹೇಳೋದಲ್ಲ ಅವಳು ಹೇಳ್ತಾಳೆ ಈ ಜೀವ ಸಾಕು ಸಾಕು ಈ ಜೀವವೇ ನಂಗೆ ಸಾಕು ಸಾಕಾಗಿದೆ ಈ ಜೀವ ಮತ್ತೆ ಬೇಕಾಗಿಲ್ಲ ನನಗೆ ನಮ್ಮಪ್ಪ ಅವ್ವ ಕೊಟ್ಟಾರೆ ಇಲ್ಲಿ ಇನ್ನೇಟು ಬದುಕಬೇಕ ನನ್ನ ಅಪ್ಪ ಅಮ್ಮ ನನ್ನನ್ನ ಇಲ್ಲಿಗೆ ಈ ಮನುಷ್ಯಂಗೆ ಈ ಮಾತಾಡ್ತಾ ಇದ್ದಲ್ಲ ನಿಟ್ಟೆಲು ಮುರಿಯೇನೆ ಅಂತ ಕೇಳ್ತಾ ಇದ್ದಲ್ಲ ಈ ಗಂಡಸಿಗೆ ಮದುವೆ ಮಾಡಿ ಕೊಟ್ಟಿದ್ದಾರೆ ನನ್ನ ಇನ್ನೇಟು ಬದುಕಬೇಕ ಗಂಡ ಹೆಂಡತಿ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಅನ್ಯೋನ್ಯವಾಗಿ ಬದುಕಿದ್ರೆ 10-20-30 ವರ್ಷ ಒಂದು ಕ್ಷಣದ ಹಾಗೆ ಮಿಂಚು ಬಂದು ಹೋಗುವ ಕ್ಷಣದ ಹಾಗೆ ಕಳೆದು ಹೋಗ್ತದೆ ಗಂಡ ಹೆಂಡತಿ ಮುಖ ಕೆಡಿಸ್ಕೊಂಡು ಮುಖ ಗಂಟು ಹಾಕೊಂಡು ಜಗಳ ಮಾಡ್ತಾ ಒಬ್ರಿಗೊಬ್ರು ಹಿಂಸೆ ಕೊಟ್ಕೊಳ್ತಾ ಇದ್ರೆ ಒಂದೊಂದು ದಿನ ಕಳೆಯುವುದು ಒಂದೊಂದು ಯುಗ ಕಳೆದ ಹಾಗೆ ಭಾಸ ಆಗ್ತದೆ ಅದರಿಂದ ಅವಳಿ ಪಾಪ ಈಗಲೇ ಚಿಂತೆ ಇನ್ನೇಟು ಬದುಕಬೇಕ ಈ ತರ ಕೆಟ್ಟದಾಗಿ ಮಾತನಾಡುವ ನನ್ನ ಮೇಲೆ ಹಲ್ಲೆ ಮಾಡೋದಿಕ್ಕೆ ಮಾತಾಡ್ತಾ ಇರ್ತಕ್ಕಂತ ಈ ಮನುಷ್ಯನ ಜೊತೆಗೆ ಇನ್ನೇಟು ಬದುಕಬೇಕ ಇನ್ನೆಷ್ಟು ವರ್ಷ ಬದುಕಬೇಕು ನಾನು ಅಂತ ಕೇಳ್ತಾರೆ ಅಂದ್ರೆ ಆ ಭವಿಷ್ಯವನ್ನ ಆಲೋಚಿಸಿಕೊಳ್ತಾ ವರ್ತಮಾನದಲ್ಲಿ ತನ್ನ ಜೀವವೇ ಸಾಕು ಅಂತ ಹೇಳ್ತಾಳೆ ಆಲೋಚನೆ ಮಾಡಿ ನಾವು ಜೀವನದಲ್ಲಿ ನೆಮ್ಮದಿಯಾಗಿರ್ಬೇಕು ಅಂತಂದ್ರೆ ನಿನ್ನೆದ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ಯಾಕೆಂದ್ರೆ ಅದು ಕಳೆದು ಹೋದ ಸಮಯ ನಾಳಿನದ ಬಗ್ಗೆ ಬಹಳ ಚಿಂತೆ ಮಾಡಬಾರ್ದು ಅದು ಇನ್ನೂ ಬರ್ಲಿಕ್ಕಿದೆ ಇವತ್ತಿನದ ಬಗ್ಗೆ ನಾವು ಆಲೋಚನೆ ಮಾಡೋಣ ವರ್ತಮಾನವನ್ನು ಚೆನ್ನಾಗಿ ಮಾಡ್ಕೊಳ್ಳೋದು ಹೇಗೆ ಅಂತಷ್ಟೇ ಆಲೋಚನೆ ಮಾಡೋಣ ಅಲ್ವಾ ಇಲ್ಲದೇ ಇದ್ರೆ ಯಾರಿಗೂ ನೆಮ್ಮದಿಯಿಂದ ಇರ್ಲಿಕ್ಕೆ ಆಗೋದೇ ಇಲ್ಲ ಅಯ್ಯೋ ನಾಳೆ ಹಂಗಾಗ್ಬಿಟ್ರೆ ನಾಳೆ ಸುನಾಮಿ ಬಂದ್ರೆ ನಾಡ್ದು ಭೂಕಂಪ ಆದ್ರೆ ನಾಡ್ದು ಆರ್ಥಿಕ ಕುಸಿತ ಆದ್ರೆ ಆಗ್ತದೆ ಆಗುವಾಗ ಆಗ್ತದೆ ಏನ್ ಮಾಡ್ಲಿಕ್ಕೆ ಬರ್ತದೆ ಆದ್ರಿಂದ ನಾಳಿನದ್ದು ನಿನ್ನೆಯದ್ದು ಚಿಂತೆ ಮಾಡಿದ್ರೆ ಪ್ರಯೋಜನ ಇಲ್ಲ ಇವಳು ಇನ್ನೇಟು ಬದುಕಬೇಕಾ ಈ ಮನುಷ್ಯನ ಜೊತೆ ಇನ್ನೆಷ್ಟು ವರ್ಷ ಬದುಕಬೇಕು ನಾನು ಅಂತ ಕೇಳ್ತಾಳೆ ಆಗ ಅವ್ ಹೇಳ್ತಾನೆ ನೋಡಿ ನಿಮ್ಮಪ್ಪ ಸತ್ತು ಪಾರಾದ ಇದ್ರೆ ಅವನೆದೆಯ ಸೀಳುತ್ತಿದ್ಯ ನಿಮ್ಮವ್ವ ಅಂದ್ರೆ ನಮ್ಮಕ್ಕ ಅಂತ ಬಿಟ್ಟಿ ನೀ ಹುಗಿಯುತ್ತಿದ್ಯ ಈ ಹೆಣ್ಮಕ್ಳಿಗೆ ಯಾವಾಗಲೂ ಕೋಪ ಬರೋದು ಅವರ ಅಪ್ಪನ ಮನೆ ಸುದ್ದಿ ಮಾತಾಡಿದಾಗ
ಅವರ ಅಪ್ಪ ಅಮ್ಮನನ್ನು ಬಿಟ್ಟುಕೊಂಡು ಇವನ ಜೊತೆ ಬಂದು ಸಂಸಾರ ಮಾಡ್ತಾ ಅಲ್ವಾ ತನ್ನ ಸಹೋದರರನ್ನು ತಂದೆ ತಾಯಿಗಳನ್ನು ಬಂಧು ಬಾಂಧವರನ್ನು ಎಲ್ಲರನ್ನೂ ಬಿಟ್ಟು ಮದುವೆ ಆದ ದಿವಸ ಇವನ ಜೊತೆಗೆ ಬಂದು ಆ ಅಪರಿಚಿತರ ನಡುವೆ ಬದುಕುತ್ತಾ ಅಲ್ಲಿನ ಅಪರಿಚಿತರನ್ನೇ ಪರಿಚಿತರು ತನ್ನವರು ಅಂತಂದುಕೊಂಡು ಇಡೀ ಆಯುಷ್ಯವನ್ನು ಆ ಮನೆಯಲ್ಲಿ ಕಳೀತಾಳೆ ಅವಳು. ಆ ಅಪ್ಪ ಅಮ್ಮನನ್ನ ಬಂಧು ಬಳಗವನ್ನ ಎಲ್ಲರನ್ನೂ ಬಿಟ್ಟು ಇವನ ಜೊತೆಗೆ ಬಂದಿರುವವಳಿಗೆ ಅಪ್ಪನ ಹೆಸರು ತಗೊಂಡು ಅಮ್ಮನ ಹೆಸರು ತಗೊಂಡು ಕೊಂಕು ಮಾತಾಡಿದ್ರೆ ಸಿಟ್ಟು ಬರದೇ ಇರ್ತದ್ಯಾ? ಅವನು ಹೇಳ್ತಾನೆ ನೋಡಿ, ನಿಮ್ಮ ಅಪ್ಪ ಸತ್ತು ಪಾರಾದ ಇದ್ರೆ ಅವನ ಎದೆಯ ಸೀಳುತ್ತಿದ್ಯಾ? ಹೇಳದಲ್ಲ ಅವಳು, ನಮ್ಮ ಅಪ್ಪ ಅವ ಮದುವೆ ಮಾಡಿಕೊಟ್ಟಿದ್ದಾರೆ ಅಂತ ಹೇಳುದು ಅಪ್ಪನಿಗೆ ಬೈಯೋದಿಕ್ ಶುರು ಮಾಡ್ದೆ. ಈ ಜಗಳ ಶುರುವಾಗೋದು ಯಾವ್ದೊಂದು ಸಣ್ಣ ಕಾರಣಕ್ಕೆ, ಆದ್ರೆ ಜಗಳ ಮುಂದುವರಿಯೋದಕ್ಕೆ ಬೇಕಾದ ವಿಷಯ ಇವಳು ಅವನಿಗೆ, ಅವಳು ಇವನಿಗೆ ಕೊಡ್ತಾನೆ ಹೋಗ್ತಾಳೆ, ಜಗಳ ಮುಂದುವರಿತಾನೆ ಹೋಗ್ತದೆ. ಹಾಗೆ ಹೇಳಿದ್ನಲ್ಲ, ಬೆಂಕಿ ಸಣ್ಣದಾಗಿರುವಾಗ ಅದು ಕುರಿಯೋದಿಕ್ ಏನು ಕೊಡದೆ ಇದ್ರೆ ದಾರು ಹೋಗ್ತದೆ, ಒಂದೊಂದೇ ಕಟ್ಟಿಗೆ ಹಾಕ್ತಾ ಹೋಗಿ ಬೆಂಕಿ ದೊಡ್ಡಾಗ್ತಾನೆ ಹೋಗ್ತದೆ. ಹಾಗೆ ಇಲ್ಲ, ಅವನು ಹೇಳ್ತಾನೆ, ನಿಮ್ಮಪ್ಪ ಸತ್ತು ಪಾರಾದ, ನಿಮ್ಮಪ್ಪ ಸತ್ತು ಬಚಾವ್ ಆಗ್ಬಿಟ್ಟ, ಒಂದ್ ವೇಳೆ ಅವನು ಇದ್ದ ಅಂತ ಹೇಳಾದ್ರೆ ಏನ್ ಮಾಡ್ತಾ ಇದ್ದೆ, ಅವನ ಎದೆಯ ಸೀಳುತ್ತಿದ್ದೆ, ಅವನ ಎದೆ ಸಿಗದ ಹಾಕ್ತಾ ಇದ್ದೆ. ಯಾಕೆ? ನಿನ್ನಂತವನನ್ನು ನನಗೆ ಕೊಟ್ಟು ಮದುವೆ ಮಾಡಿದ್ದಾನೆ ಅನ್ನುವ ಕಾರಣಕ್ಕೆ ಅವನ ಎದೆಯನ್ನೇ ಸಿಗದ್ ಬಿಡ್ತಾ ಇದ್ದೆ. ನಿಮ್ಮವ್ವ ಅಂದ್ರೆ, ನಿಮ್ಮವ್ವ ಅಂತ ಅಂದ್ರೆ ನಮ್ಮ ಅಕ್ಕ ಅಂತ ತಿಳ್ಕೊಂಡು ಬಿಡ್ತಾ ಇದ್ದೆ ಅಂತ ಮಾಡ್ಕೊಂಡಿದ್ಯಾ, ಅವಳನ್ನು ಹುಗಿಯುತ್ತಿದ್ದೆ ಅಂತ ಹೇಳ್ತಾ ಇದ್ದೆ. ಅಪ್ಪ ಇದ್ರೆ ಅವನ ಎದೆನೆ ಸಿಗಿತಾ ಇದ್ನಂತೆ, ಅವ್ವ ಇದ್ರೆ ಅವಳನ್ನು ಹುಗಿದಾಗ್ತಾ ಇದ್ನಂತೆ. ನಮ್ಮ ಅಕ್ಕ ಅಂತ ಬಿಡ್ತಾ ಇರ್ಲಿಲ್ಲ, ಏನ್ ಮಾಡ್ತಾ ಇದ್ದೆ, ನಿಮ್ಮ ಅವ್ವ ಇದ್ರೆ ಅವಳನ್ನ ಹುಗಿದು ಬಿಡ್ತಾ ಇದ್ದೆ ಅಂತ ಹೇಳ್ತಾನೆ. ನೋಡಿ, ಈ ತರದ ಕೆಟ್ಟ ಮಾತುಗಳನ್ನ ಆಡುವ ಅವಶ್ಯಕತೆ ಇರ್ಲಿಲ್ಲ. ಅವಳು ಹೇಳುದು, ನಮ್ಮ ಅಪ್ಪ ಅವ್ವ ಕೊಟ್ಟಾರೆ, ಇಲ್ಲಿ ಇನ್ನೇಟ್ ಬದುಕಬೇಕಂತಂದ್ರೆ ಅಪ್ಪ ಅಮ್ಮ ಅಂತ ನೆನಪು ಮಾಡ್ಕೊಟ್ಟಂಗಾಯ್ತು ಅವನಿಗೆ. ಆಗ ಅವನು ಹೇಳ್ದ, ನಿಮ್ಮ ಅಪ್ಪ ಏನಾದ್ರು ಬದುಕಿದ್ರೆ ಅವನ ಎದೆನೆ ಸಿಗದ ಹಾಕ್ಬಿಡ್ತಾ ಇದ್ದೆ, ನಿಮ್ಮ ಅವ್ವ ಏನಾದ್ರು ಬದುಕಿದ್ದಿದ್ರೆ ಅವಳನ್ನ ಹುಗಿದು ಹಾಕ್ಬಿಡ್ತಾ ಇದ್ದೆ ಅಂತೇಳಿ ತುಂಬಾ ಸಿಟ್ಟಿನಲ್ಲಿ ತುಂಬಾ ಕೆಟ್ಟದಾಗಿ ಮಾತಾಡ್ಬಿಡ್ತಾನೆ. ಆಗ್ಲೇ ಹೇಳದ್ನಲ್ಲ, ಹೆಣ್ಮಕ್ಳು ಅವ್ರಿಗೆ ಎಷ್ಟು ಬೈದ್ರು ಸಹಿಸ್ಕೋತಾರೆ, ಅವ್ರ ಅಪ್ಪನ ಮನೆಯವರ ಸುದ್ದಿ, ವಿಶೇಷವಾಗಿ ಅವರ ಅಪ್ಪನ ಸುದ್ದಿ ಅಮ್ಮನ ಸುದ್ದಿ ತೆಗೆದ್ರೆ ಮಾತ್ರ ಯಾವುದಕ್ಕೂ ಯಾವಾಗ್ಲೂ ಕೂಡ ಸಹಿಸ್ಕೊಳ್ಳೋದಿಲ್ಲ. ಆಗ ಅವಳು ಇನ್ನೂ ಜೋರಾಗಿ ಮಾತಾಡ್ತಾಳೆ, ನಮ್ಮಪ್ಪ ಅವ್ವ ಮಾಡ್ಯಾರೇನ ಸುಮ್ ಸುಮ್ಕೆ ಬಯ್ಯ ಬ್ಯಾಡ, ಉಟ್ಟರ್ ವಿಮ್ಯಾಗ ಬದುಕಿದ್ದ ನಿನ್ನ ಸಲುಹಿದ್ದು ಮರಿಯ ಬ್ಯಾಡ. ನೋಡು, ನೀನ್ ಜಗಳ ಆಡ್ತಾ ಇದೀಯ ನನ್ ಜೊತೆಗೆ, ನನಗ್ ಬೈ ಬೇಕಾದ್ರೆ. ನಮ್ಮ ಅಪ್ಪ ಅವ್ವ ಏನ್ ಮಾಡಿದ್ದಾರೆ ಜಗಳ ಮಾಡೋದಿಕ್? ನಮ್ಮ ಅಪ್ಪ ಅವ್ವ ಬಂದಿದ್ದಾರಾ ಇಲ್ಲಿ? ನಮ್ಮ ಅಪ್ಪ ಅವನ ಸುದ್ದಿ ತಗೋಬೇಡ, ನನ್ನ ಅಪ್ಪ ಅಮ್ಮ ಏನ್ ಮಾಡಿದ್ದಾರೆ ನಿನಗೆ? ಸುಮ್ ಸುಮ್ನೆ ಬೈಬೇಡ, ಸುಮ್ ಸುಮ್ನೆ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ಬೇಡ. ನೀನು ಉಟ್ಟರ್ವಿ ಮ್ಯಾಗ ಬದುಕಿದ್ದ ನಿನ್ನ ಸಲುಹಿತ್ತು ಮರೆಯಬೇಡ ಅಂದ್ರೆ, ಸ್ವಲ್ಪ ನಿನ್ನ ಭೂತಕಾಲವನ್ನು ನೆನಪು ಮಾಡ್ಕೋ. ನನ್ನನ್ನು ಮದುವೆಯಾಗುವ ಪೂರ್ವದಲ್ಲಿ ನಿನ್ನ ಗತಿ ಏನಾಗಿತ್ತು ಆಲೋಚನೆ ಮಾಡು. ಉಟ್ಟರವಿಯ ಮೇಲೆ ಬದುಕಿದ್ದೆ ಅಂದ್ರೆ, ಉಟ್ಟರವಿ ಅಂತಂದ್ರೆ ಇಲ್ಲಿ ನಗ್ನ ಅನ್ನೋ ಅರ್ಥ. ನಾವು ಹಂಗ ಅರ್ಥ ಮಾಡೋದು ಬೇಡ. ಇಲ್ಲಿ ತುಂಬಾ ಕಡಿಮೆ ಬಟ್ಟೆ ಬರೆಗಳು ಇದ್ದು ಊಟಕ್ಕೆ ಗತಿ ಇರಲಿಲ್ಲ ನಿನಗೆ ಅಲ್ವಾ? ಹರಿದ ಬಟ್ಟೆಯನ್ನು ಹಾಕೊಂಡು ತುಂಬಾ ಬಡತನದಲ್ಲಿ, ಕಡು ಬಡತನದಲ್ಲಿ ಬದುಕಿದ್ದಂತಹ ನಿನಗೆ ನನ್ನನ್ನು ಲಗ್ನ ಮಾಡಿಕೊಟ್ಟು ಸಲುಹಿದ್ದು ಕಾಪಾಡಿದ್ದು, ನಿನ್ನ ಜೀವನವನ್ನು ಒಂದು ಉದ್ಧಾರ ಮಾಡೋದಿದ್ರೆ ಅದು ನನ್ನ ಅಪ್ಪ ಮತ್ತು ಅವ್ವ. ನನ್ನ ಅಪ್ಪ ಅಮ್ಮನ ಬಗ್ಗೆ ಸುಮ್ ಸುಮ್ನೆ ಬೈಬೇಡ, ಸ್ವಲ್ಪ ನೆನಪು ಮಾಡ್ಕೋ. ಉಟ್ಟರ್ವಿಯ ಮೇಲೆ ಬದುಕಿದ್ದಂತಹ ನಿನ್ನನ್ನ, ಯಾವುದಕ್ಕೂ ಬೇಡದೆ ಇದ್ದ ಹಾಗೆ ಬದುಕಿದ್ದಂತಹ ನಿನ್ನ, ನನ್ನನ್ನು ನಿನಗೆ ಮದುವೆ ಮಾಡಿ ಕೊಡುವುದರ ಮೂಲಕವಾಗಿ ನಿನ್ನ ಜೀವನವನ್ನು ಉದ್ಧಾರ ಮಾಡಿದ್ದನ್ನ ನೀನು ಮರಿಬೇಡ. ಜೀವನದಲ್ಲಿ ನಮಗೆ ಕಷ್ಟ ಕಾಲದಲ್ಲಿ ಉಪಕಾರ ಮಾಡಿದವರನ್ನು ನಾವು ಯಾವಾಗ್ಲೂ ಕೂಡ ಮರಿಬಾರದು. ಈಗ ನಾನು ಯಾವಾಗ್ಲೂ ನನ್ನ ಹತ್ರ ದುಡ್ಡು ಇಲ್ಲದೆ ಇದ್ದಾಗ ಒಬ್ಬನ 100 ರೂಪಾಯಿ ಕೊಟ್ಟಿದ್ದ ಅಂತಂದ್ರೆ, ನಾನು 100 ರೂಪಾಯಿ ವಾಪಸ್ ಕೊಟ್ಟ ಕೂಡ್ಲೆ ಅದು ಮುಗಿದು ಹೋಗ್ಬಿಡೋದಿಲ್ಲ. ಆ ಉಪಕಾರ ಋಣ ಇದೆಯಲ್ಲ, ಅದು ನನ್ನ ಮೇಲೆ ಯಾವಾಗ್ಲೂ ಇರಬೇಕು. ಇವನು ಇಂಥದ್ ಸಲ ನಮ್ಗೆ ಸಹಾಯ ಮಾಡಿದ್ದ ಅಂತೇಳಿ ನಾನು ಯಾವಾಗ್ಲೂ ಅವನಿಗೆ ಕೃತಜ್ಞತೆಯನ್ನು ತೋರಿಸ್ಬೇಕು. ಏ, ನೀನ್ 100 ರೂಪಾಯಿ ಬಿಸಾಕಿದ್ದೇನಲ್ಲ ವಾಪಸ್ಸು, ಮತ್ತೇನ್ ನಿಂದು ಅಂತ ಕೇಳೋದಲ್ಲ, ಅದು ಯೋಗ್ಯವಾದ ವರ್ತನೆ ಅಲ್ಲ. ಹಾಗಾಗಿ ಸ್ವಲ್ಪ ಆಲೋಚನೆ ಮಾಡು. ಉಟ್ಟರ್ವಿಯ ಮೇಲೆ ಬದುಕಿದ್ದಂತ ನಿನ್ನ ಸಲಹಿ ಸಾಕಿದ್ದು ನಮ್ಮ ಅಪ್ಪ ಅವ್ವ ಅನ್ನೋದು ನಿನಗೆ ಜ್ಞಾಪಕ ಇರಲಿ. ಇವನಿಗೆ ಇನ್ನೂ ಸಿಟ್ಟು ಬಂದ್ಬಿಡ್ತು. ಆಗ್ಲೇ ಹೇಳದ್ನಲ್ಲ, ಒಬ್ರು ಶಾಂತ ಆಗಿದ್ರೆ ಜಗಳ ಮುಗಿದು ಹೋಗ್ತಾ ಇತ್ತು. ಇವನು ಎಷ್ಟು ಉಗ್ರ ಆಗ್ತಾನೋ ಅವಳು ಇನ್ನೂ ಉಗ್ರ ಆಗ್ತಾಳೆ, ಇನ್ನು ಇವನು ಎಷ್ಟು ಉಗ್ರ ಆಗ್ತಾನೋ ಅವಳು ಇನ್ನೂ ಉಗ್ರ ಆಗ್ತಾಳೆ. ಹಾಗಾಗಿ ಅವನು ಹೇಳ್ತಾನೆ ಆವಾಗ, ಎಲ್ಲಿದ್ದಿ ಏನೋ ಚೀಮಾರಿ ನಿನ್ನ ಕಟ್ಯಾರ ಗುದ್ದಿ ಹಂಗ, ಸ್ವಸಿ ಅಂತ ಕೈ ತಡದಿ ನಿಜ್ವಾಕಿ ಹಿಂಗಾದ್ರ ಮುಂದ ಹ್ಯಾಂಗ. ಎಲ್ಲಿದ್ಯೋ ಏನೋ ಚೀಮಾರಿ ನಿನ್ನ, ಅಯ್ಯೋ ನಾವ್ ಹೇಳ್ತೇವಲ್ಲ ಗಂಡ ಹೆಂಡತಿ ಜಗಳ ಆಡ್ಕೊಳ್ಳುವಾಗ
ಎಲ್ಲಿದ್ದೇನೋ ಏನೇನೋ ಅಂತ ಹೇಳ್ತೇನೆ, ಎಲ್ಲಿದ್ಯೋ ಏನೋ ನಿನ್ ತಂದು ಗಂಟು ಹಾಕಿದ್ರು ಅಂತ ಇವನು ಹೇಳ್ತಾನೆ, ಅವಳು ಹೇಳ್ತಾನೆ. ಹಾಗಾಗಿ ಎಲ್ಲಿದ್ಯೋ ಏನೋ ನನ್ನ ಗ್ರಾಚಾರಕ್ಕೆ ನಿನ್ನನ್ನು ತಂದು ನನಗೆ ಗಂಟು ಹಾಕಿದ್ದಾರೆ. ಹೆಂಗೆ ಕಟ್ಟಿದ್ದು? ಹೆಂಗೆ ಕಟ್ಯಾರ ಗುದ್ದಿ? ಹಂಗ ಗುದ್ದಿ ಅಂತಂದ್ರೆ ಒಂದು ದೊಡ್ಡ ಕಟ್ಟಿಗೆ ತುಂಡು. ಈ ಸಾಮಾನ್ಯವಾಗಿ ಬೇರೆಯವರ ಗದ್ದೆಗೆ, ಬೇರೆಯವರ ಹೊಲಕ್ಕೆ, ತೋಟಕ್ಕೆ ಹೋಗಿ ಮೆಂದು ಬರುವ ಅಭ್ಯಾಸ ಇರುವಂತ ಆಕಳಿಗೆ ಅಥವಾ ಎತ್ತಿಗೆ ಕುತ್ತಿಗೆಗೊಂದು ದಾರ ಕಟ್ಟಿ ಆ ದಾರದ ತುದಿಗೆ ಒಂದು ಉದ್ದ ಕುಂಟೆ ಕಟ್ತಾರೆ, ಗುದ್ದಿ ಅಂತ ಹೇಳ್ತಾರೆ. ಅಂದ್ರೆ ಅದು ಇನ್ನೊಬ್ಬರ ಕಾಂಪೌಂಡ್ ಅನ್ನ, ಇನ್ನೊಬ್ಬರ ಏನು ಪಾಗಾರ ಅಂತ ಹೇಳ್ತೇವಲ್ಲ, ಗೋಡೆ ಅಂತ ಹೇಳ್ತೇವಲ್ಲ, ಅದನ್ನು ದಾಟೋದಿಕ್ಕೆ ಈ ಗುದ್ದಿ ತಡಿಸ್ತಾ ಇರ್ತದೆ. ಆ ಆಕಳು ಅಥವಾ ಎತ್ತು ಎಲ್ಲೆಲ್ಲಿ ಹೋಗ್ತದೆ ಅದು ಗುದ್ದಿ ಅದ್ರ ಜೊತೆಗೆ ಬರ್ತಾ ಇರ್ತದೆ, ಯಾಕಂದ್ರೆ ಅದು ಕುತ್ತಿಗೆಗೆ ಕಟ್ಕೊಂಡಿದೆಯಲ್ಲ. ಹಾಗೆ ಮದುವೆ ಆದ್ಮೇಲೆ ಗಂಡ ಆದವನು ಎಲ್ಲಿ ಹೋಗೋದಾದ್ರೂ ಈ ಹೆಂಡತಿ ಅನ್ನೋ ಗುದ್ದಿಯನ್ನು ಕಟ್ಕೊಂಡೇ ಹೋಗ್ಬೇಕು ಅಲ್ವಾ? ಬಿಟ್ಟು ಹೋಗಿದ್ರೆ ಎಲ್ಲೋ ನಿನ್ ಹೆಂಡತಿ ಎಲ್ಲೋ ಅಂತ ಕೇಳ್ತಾರೆ, ಹೆಂಡತಿ ಬಿಟ್ಬಿಟ್ಟಿ ಅಂತ ಕೇಳ್ತಾರೆ. ಹಾಗಾಗಿ ಈ ಮದುವೆ ಆಗುವವರೆಗೆ ಅವನು ಈ ಬಸವ ಅಂತ ಹೇಳ್ತೇವಲ್ಲ ನಾವು, ಅದು ಎಲ್ಲಿ ಬೇಕಾದ್ರೂ ತಿರುಗ್ಬೋದು. ಬಸವನನ್ನು ಬಿಡೋವಾಗ್ಲೇ ಹೇಳ್ಬಿಡ್ತಾರೆ, ಜಲಂ ಪೀತ್ವ ತೃಣಂ ಖಾತ್ವ ಯಥೇಚ್ಛಂ ವಿಹರ ಅಂತ ಹೇಳ್ತಾರೆ, ನೀರು ಕುಡಿದು ಹುಲ್ಲು ತಿಂದು ಎಲ್ಲಿ ಬೇಕಾದ್ರೂ ತಿರುಗು ಅಂತ ಬಸವನ ಬಿಟ್ಟಂಗೆ ಬಿಟ್ಟಿರ್ತಾರೆ ಗಂಡ ಮಕ್ಳು ಮದುವೆವರೆಗೆ. ಮದುವೆ ಆಯ್ತು ಅಂತಂದ್ರೆ 5 ಗಂಟೆಗೆ ಬರ್ಬೇಕು ಅಂದ್ರೆ 5 ಗಂಟೆಗೆ ಬರ್ಬೇಕು, 5:30 ಆಯ್ತು ಅಂದ್ರೆ 1/2 ಗಂಟೆ ಎಲ್ಲಿ ಹೋಗಿದ್ರಿ ಅಂತ ಹೆಂಡತಿ ತರಾಟೆ ತಗೊಳ್ಳೋದಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಮದುವೆಯ ಪೂರ್ವದಲ್ಲಿ ಇರುವ ಸ್ವಾತಂತ್ರ್ಯ ಮದುವೆ ಆದ್ಮೇಲೆ ಗಂಡಸರಿಗೆ ಇರೋದಿಲ್ಲ, ಅವರೊಂದು ನಿಯಮಕ್ಕೆ ಒಳಪಡಬೇಕಾಗ್ತದೆ, ಯಾಕೆಂದ್ರೆ ಅದು ಸಹಜ ಕೂಡ. ಹಾಗಾಗಿ ಅವನು ಹೇಳ್ತಾನೆ, ಕಟ್ಯಾರ ಗುದ್ದಿ ಹಂಗ, ನನ್ನ ಗುದ್ದಿ ಕಟ್ಟದಂಗ ಕಟ್ಟಿದ್ದಾರೆ ನನಗೆ ನಿನ್ನ, ಸೊಸಿ ಅಂತ ಕೈ ತಡೆದೀನಿ ಜ್ವಾಕೆ, ಹಿಂಗಾದ್ರ ಮುಂದೆ ಹೆಂಗ? ಈ ಮನೆಗೆ ಬಂದಂತ ಸೊಸೆ ನೀನು, ಈ ಮನೆಗೆ ಬಂದಂತ ಗೃಹಲಕ್ಷ್ಮಿ ನೀನು, ಈ ಮನೆಗೆ ಬಂದಂತ ಹೆಣ್ಣು ನೀನು ಸೊಸಿ ಅಂತೇಳಿ ಕೈ ತಡೆದೀನಿ, ಇಲ್ಲಾಂದ್ರೆ ನಿನ್ಗೆ ಯಾವಾಗ್ಲೇ ಎರಡು ಬಿಡ್ತಾ ಇದ್ದೆ, ನಿಟ್ಟೆಲು ಮುರಿದು ಹಾಕ್ತಾ ಇದ್ದೆ, ಈ ಮನೆಗೆ ಬಂದ ಸೊಸೆ ನೀನು ಅಂತೇಳಿ ಬೇರೆಯವರ ಮನೆಯಿಂದ ಹೆಣ್ಣನ್ನು ತಂದು ಕಣ್ಣೀರು ಹಾಕಿಸ್ಬಾರ್ದು, ಶೋಷಣೆ ಮಾಡಬಾರ್ದು ಅಂತ ಹೇಳುವ ಏಕೈಕ ಕಾರಣಕ್ಕೆ ಕೈ ತಡೆದೀನಿ, ನನ್ನ ಕೈಯನ್ನು ನಾನು ತಡ್ಕೊಂಡಿದ್ದೀನಿ, ನನ್ನನ್ನು ನಾನು ನಿಯಂತ್ರಿಸ್ಕೊಂಡಿದ್ದೀನಿ. ಜ್ವಾಕಿ, ಜ್ವಾಕಿ ಅಂದ್ರೆ ಜೋಕೆ, ಎಚ್ಚರ ಅಂತೇಳಿ. ಹಿಂಗಾದ್ರೆ ಮುಂದೆ ಹೆಂಗ? ಈ ಮದುವೆ ಆಗಿ ಇಷ್ಟರಲ್ಲೇ ಈ ತರ ಆಗ್ಬಿಟ್ರೆ ಮುಂದೆ ಹೆಂಗೆ ಅಂತ ಕೇಳ್ತಾಳೆ. ಅಂದ್ರೆ ಈಗ ನಾವು ಸಾಮಾನ್ಯವಾಗಿ ಒಂದು 25 ವರ್ಷಕ್ಕೆ ಮದುವೆ ಆದ್ವಿ ಅಂತಂದ್ರೆ ಮನುಷ್ಯನ ಸರಾಸರಿ ವಯಸ್ಸು ಒಂದು 75 ಅಂತಂದ್ರೆ 25 ಕಳೆದೋಗ್ಬಿಟ್ಟಿದೆ, ಇನ್ನು 50 ವರ್ಷ ನಿನ್ ಜೊತೆಗೆ ಬದುಕ್ಬೇಕಲ್ಲ ನಾನು, ಹೆಂಗೆ 5 ವರ್ಷಕ್ಕೆ ಅಥವಾ 5 ತಿಂಗಳಿಗೆ ನೀನ್ ಈ ತರ ವರ್ತಿಸಿದ್ರೆ ಇನ್ನು ಉಳಿದ ಕಾಲ ನಿನ್ ಜೊತೆ ಕಳೆಯೋದು ಹೆಂಗೆ ಅಂತ ಅವನು ಕೇಳ್ತಾನೆ. ನೋಡಿ, ಹಿಂಗಾದ್ರೆ ಮುಂದೆ ಹೆಂಗ ಅಂತ ಹೇಳ್ದ. ಅವಳಿಗೆ ಸಿಟ್ಟು ಬಂತು, ಜಗಳಕ್ಕೆ ವಿಷಯ ಕೊಟ್ಟವ, ಅವಳು ಅದೇ ಮಾತುಗಳನ್ನು ತಗೊಂಡು ಮತ್ತೆ ಮುಂದುವರಿಸ್ತಾಳೆ. ಮುಂದೇನೆ ಏನ ಹೋಗ್ತೀನಿ ಇಂದ ನಾ ಬೆಳೆದ ತವರಿಗೀಗ, ಹೋಗಿ ಬಡದು ಬುದ್ಧಿ ಮಬ್ಬಾದ ಮ್ಯಾಗ ಬರ್ತೀನಿ ಇಲ್ಲಿಗಾಗ. ಮುಂದೆ ಅಂತ ಏನ್ ಕೇಳೋದು ನೀನು? ಮುಂದಲ್ಲ, ಹಿಂದೆ, ಈಗ್ಲೆ, ಇವತ್ತೆ ಹೋಗ್ತೀನಿ ಎಲ್ಲಿಗೆ? ನಾ ಬೆಳೆದ ತವರಿಗೀಗ, ನಾನು ಹುಟ್ಟಿ ಬೆಳೆದಂತಹ ತವರು ಮನೆಗೆ ನಾನು ಈಗ್ಲೇ ಹೋಗ್ತೀನಿ, ಮುಂದಲ್ಲ, ನಾಳೆ ಅಲ್ಲ, ನಾಡಿದ್ದಲ್ಲ, ಈಗ್ಲೇ ಈ ಕ್ಷಣದಲ್ಲಿ ನಾನೇನ್ ಮಾಡ್ತೀನಿ, ನನ್ನ ತವರು ಮನೆಗೆ ಹೋಗ್ತೀನಿ. ಹೋಗಿ ಬಡದು ಬುದ್ಧಿ ಮಬ್ಬಾದ ಮ್ಯಾಗ. ನಿಜವಾಗಿಯೂ ಇಲ್ಲಿ ಗಂಡ ಹೆಂಡತಿ ಒಬ್ಬರನ್ನೊಬ್ಬರು ಪ್ರೀತಿ ಮಾಡ್ತಾ ಇದ್ರೆ ಅವಳು ತವರಿಗೆ ಹೋದಾಗ ಇವನಿಗೆ ಇವನ್ ಮಾಡಿದ ತಪ್ಪು ಅಂತ ಅನ್ನಿಸ್ತದೆ, ಇವನು ರಿಯಲೈಸ್ ಆಗ್ತಾನೆ, ಆಗ್ಬೇಕು ಕೂಡ. ಅಯ್ಯೋ, ನಾನು ಹಿಂಗ್ ಮಾತಾಡಬಾರ್ದಾಗಿತ್ತು, ನನ್ನ ಹೆಂಡತಿ ಅಲ್ಲಿ ಹೋದ್ಲಲ್ಲ, ಛೇ ಪಾಪ, ಹಂಗ್ ಮಾತಾಡಬಾರ್ದಾಗಿತ್ತು, ಹಿಂಗ್ ಆಡ್ಬಾರ್ದಾಗಿತ್ತು ಅಂತ ಇವನಿಗೂ ಒಂದು ಗಿಲ್ಟ್ ಒಂದು ಕಾಡೋದಿಕ್ ಶುರುವಾಗುತ್ತೆ. ಅವಳಿಗೂ ಕೂಡ ಹಂಗಾಗ್ತದೆ, ಈ ಗಂಡ ಹಂಗ ಹೇಳಿದಾಗ ನಾನು ಸುಧಾರಿಸ್ಕೋಬೇಕಿತ್ತು, ನಾನು ಹಂಗ ಮಾತಾಡಬಾರ್ದಾಗಿತ್ತು ಅಂತ ಹೇಳಿ ಒಂದಿಷ್ಟು ದಿವಸ ಇಬ್ರು ದೂರ ಇದ್ರೆ ಏನಾಗ್ತದೆ, ಇಬ್ರಿಗೂ ಕೂಡ ಮತ್ತೆ ಆ ಪ್ರೀತಿ ಅನ್ನೋದು ಒಳಗೆ ಉಕ್ತದೆ. ಅದಕ್ಕೆ ಹೇಳ್ತೇವೆ, ಪರಸ್ಪರ ವಿಯೋಗದ ನಂತರ ಆಗುವ ಸಂಯೋಗದಲ್ಲಿ ಪ್ರೀತಿ ಮತ್ತಷ್ಟು ಹೆಚ್ಚಾಗ್ತದೆ. ಅರ್ಥ ಆಯ್ತಾ? ಹಾಗಾಗಿ ಇಲ್ಲಿ ಅವಳು ಹೇಳ್ತಾಳೆ ನೋಡಿ, ಹೋಗಿ ಬಡದು ಬುದ್ಧಿ ಮಬ್ಬ ಆದ ಮ್ಯಾಗ. ಹೋಗಿ ಒಂದಿಷ್ಟು ದಿನ ಕಳೆದ ಮೇಲೆ ಬುದ್ಧಿ ಮಬ್ಬಾಗೋದು ಅಂತಂದ್ರೆ ನನ್ನ ಬೆಲೆ ನಿನ್ ಗೊತ್ತಾದ್ಮೇಲೆ, ನಿನ್ಗೆ ಬುದ್ಧಿ ಬಂದ ಮೇಲೆ ಬರ್ತೀನಿ ಇಲ್ಲಿಗಾಗ. ನೋಡಿ, ಹೆಣ್ಮಕ್ಳ ಔದಾರ್ಯವನ್ನ ಅರ್ಥ ಮಾಡ್ಕೋಬೇಕು ನೀವು. ಅವಳು ನಾನು ಅಪ್ಪನ ಮನೆಗೆ ಹೋಗಿ ಅಲ್ಲೇ ಇರ್ತೀನಿ, ನಿನ್ನ ಮುಖ ನೋಡೋದಿಲ್ಲ, ನೀನ್ ಬರಬೇಡ ಅಂತ ಹೇಳ್ತಾ ಇಲ್ಲ ಅವನಿಗೆ, ಅವಳೇ ಸೋಲ್ತಾ ಇದ್ದಾಳೆ. ಆದ್ರೆ ಅದು ನೇರವಾಗಿ ಒಪ್ಕೊಳ್ಳೋದಿಲ್ಲ ಅವಳು, ಹೋಗ್ತೀನಿ ನಂತ ಅವರಿಗೆ, ಅಲ್ಲೇ ಇರ್ತೀನಿ, ನಿನ್ನ ಬುದ್ಧಿ ಬಂದ ಮೇಲೆ ವಾಪಸ್ ಇಲ್ಲಿಗೆ ಬರ್ತೀನಿ, ಪುನಃ ಇಲ್ಲಿಗೆ ಬರ್ತೀನಿ ಅಂತ ಮಾತಿನಲ್ಲಿ ಹೇಳ್ತಾ ಇದ್ದಾಳೆ. ಅಂದ್ರೆ ನಿನ್ನನ್ನ ಬಿಟ್ಟು ಇರೋದಿಕ್ಕೆ ನನಗೆ ಶಕ್ಯ ಇಲ್ಲ, ನಿನ್ನನ್ನು ಬಿಟ್ಟು ಬಾಳ್ವೆ ಮಾಡುವ ಉದ್ದೇಶ ನನಗಿಲ್ಲ, ಖಂಡಿತ ನಾನು ವಾಪಸ್ ಇಲ್ಲಿಗೆ ಬರ್ತೀನಿ. ಯಾವಾಗ? ನಾಳೆ ಅಲ್ಲ, ಇವತ್ತೋಗಿ ನಾಳೆ ಬಂದ್ಬಿಡೋದಲ್ಲ, ಬರ್ತೀನಿ. ನಿನಗೆ ಬುದ್ಧಿ ಬಂದ್ಮೇಲೆ, ನೀನ್ ಮಾಡಿದ್ದು ತಪ್ಪು, ನೀನು ಆಡಿದ್ದು ತಪ್ಪು ಅಂತ ನಿನಗೆ ಅರ್ಥ ಆದ್ಮೇಲೆ, ನಿನ್ನ ಬುದ್ಧಿ ಮಬ್ಬಾದ ಮೇಲೆ
ಬರ್ತೀನಿ ಇಲ್ಲಿಗೆ ಆಗ ನಿನಗೆ ಯಾವಾಗ ಬುದ್ಧಿ ಬರ್ತದೆಯೋ ಯಾವಾಗ ನಿನಗೆ ನಿನ್ನ ತಪ್ಪಿನ ಅರಿವಾಗ್ತದೆಯೋ ಆಗ ಪುನಃ ಇಲ್ಲಿಗೆ ಬರ್ತೀನಿ ಆಗ ಅವನು ಹೇಳ್ತಾನೆ ನೋಡಿ ಇಲ್ಲಿಗಾದರೂ ಅವನು ಆಯ್ತು ಅಂತ ಹೇಳಿದ್ರೆ ಜಗಳ ಮುಗಿದು ಬಿಡ್ತಾ ಇತ್ತು ಆದರೆ ಅವನು ಮತ್ತೆ ಮುಂದುವರಿಸ್ತಾನೆ ಎಂತ ಚಂಡಿನಿ ಗಂಟು ಬಿದ್ದಿ ಹೇಳಿದ್ದು ಕೇಳಲೊಲ್ಲಿ ಶಾರ ಬಿಟ್ಟು ಹಳ್ಳಿಯಾಗ ಬಂದಿ ಆಯ್ತೇನ ಹೇಳಲೊಲ್ಲಿ ನಮ್ಮಲ್ಲಿ ಪುರಾಣದಲ್ಲಿ ಒಂದು ಪಾತ್ರ ಬರ್ತದೆ ಚಂಡಿ ಅಂತೇಳಿ ಚಂಡಿ ಅಂದ್ರೆ ಹಠಮಾರಿ ಅನ್ನುವಂತ ಅರ್ಥ ಆ ಚಂಡಿ ಹೆಂಗಿದ್ಲು ಅಂತಂದ್ರೆ ಏನು ಹೇಳಿದ್ರು ಅದ್ರ ಉಲ್ಟ ಮಾಡ್ತಾ ಇದ್ಲಂತೆ ಗಂಡನಿಗೆ ಬಹಳ ರೋಸ್ ಹೋಯಿತು ಅದಕ್ಕೆ ಅವನೇ ಒಂದು ಉಪಾಯ ಕಂಡುಹಿಡ್ಕೊಂಡ ಅವನಿಗೆ ಏನು ಆಗಬೇಕಿತ್ತಲ್ಲ ಅದ್ರ ಉಲ್ಟ ಹೇಳೋದು ಇನ್ನೊಂದು ಐದು ದಿನ ಬಿಟ್ಟು ನಮ್ಮ ತಂದೆಯವ್ರ ಶ್ರಾದ್ದ ಇದೆ ಈ ಸಲ ಮಾಡಬಾರ್ದು ಅಂತ ಮಾಡಿದ್ದೇನೆ ಶ್ರಾದ್ದ ಅಂತ ಇಲ್ಲ ನೀವು ಶ್ರಾದ್ದ ಮಾಡಲೇಬೇಕು ಅಂತ ಹೇಳೋಣ ಶ್ರಾದ್ದಕ್ಕೆ ಪಾಯಸ ಅಂಬೊಡೆ ಎಲ್ಲ ಮಾಡಬೇಕು ಅಂತ ಮಾಡಿದ್ದೆ ಈ ಸಲ ಮಾಡೋದಿಲ್ಲ ಇಲ್ಲ ಪಾಯಸ ಮಾಡಲೇಬೇಕು ಅಂಬೊಡೆ ಮಾಡಲೇಬೇಕು ಅಂತ ಶ್ರಾದ್ದಕ್ಕೆ ನಾಲ್ಕು ಭಟ್ರು ಕರಿಬೇಕು ಅಂತ ಮಾಡಿದ್ದೆ ಬೇಡ ಇಲ್ಲ ನಾಲ್ಕು ಜನರು ಕರಿಲೇಬೇಕು ಅಂತ ಏನು ಹೇಳಿದ್ರು ಅದು ಉಲ್ಟ ಹೇಳ್ತಾ ಇದ್ಲು ಅವನು ಕಲ್ತ್ಕೊಂಡಿದ್ದ ಸಹಜವಾಗಿ ಶ್ರಾದ್ದ ಬಂತು ಎಲ್ಲ ಆಯ್ತು 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 ಎಲ್ಲದೂ ಉಲ್ಟ ಹೇಳ್ತಾ ಇದ್ದ ಅವಳು ಸರಿ ಮಾಡ್ತಾ ಇದ್ಲು ಇವನಿಗೆ ಏನು ಆಗ್ಬೇಕಿತ್ತಲ್ಲ ಅದ್ರ ಉಲ್ಟ ಹೇಳೋದು ಕೊನೆಯಲ್ಲಿ ಆ ಶ್ರಾದ್ದದಲ್ಲಿ ಪಿಂಡವನ್ನು ತಗೊಂಡು ಹೋಗಿ ಪಿಂಡ ಅಂದ್ರೆ ಅನ್ನದ ಉಂಡೆ ಮಾಡಿರ್ತಾರೆ ಅದನ್ನು ತಗೊಂಡೋಗಿ ನೀರಿನಲ್ಲಿ ಬಿಡೋ ಒಂದು ಪದ್ಧತಿ ಇದೆ ಅಲ್ಲಿಗೆ ಆ ಶ್ರಾದ್ದದ ಫಲ ಅವನಿಗೆ ಬಂತು ಅಂತ ಅದನ್ನು ಜಲದಲ್ಲಿ ವಿಸರ್ಜನೆ ಮಾಡಬೇಕು ನೀರಿನಲ್ಲಿ ಬಿಡಬೇಕು ಅದನ್ನು ಅಲ್ಲಿಯವರೆಗೆ ಎಲ್ಲ ಸರಿ ಮಾಡಿಸ್ಕೊಂಡಿದ್ದ ಕೆಲಸ ಉಲ್ಟ ಹೇಳ್ತಾ ಇದ್ದ ಅವಳು ಮಾಡ್ತಾ ಇದ್ಲು ಕೊನೆಯಲ್ಲಿ ಏನ್ ಮಾಡ್ಬಿಟ್ಟ ಅಂತಂದ್ರೆ ಮರ್ತು ಈ ಪಿಂಡವನ್ನು ತಗೊಂಡೋಗಿ ನೀರಲ್ಲಿ ಹಾಕು ಅಂತ ಅಂದ್ಬಿಟ್ನಂತೆ ನೀರಲ್ಲಿ ಹಾಕ್ಬೇಡ ಅಂದ್ರೆ ಅವಳು ಹಾಕ್ತಾ ಇದ್ಲು ಚಂಡಿ ಹಠ ಮಾರಿ ಅವಳು ಇವನೇನ್ ಮಾಡಿದೆ ಮರೆತು ನೀರಲ್ಲಿ ಹಾಕು ಅಂತ ಹೇಳ್ಬಿಟ್ನಂತೆ ಆ ಅನ್ನದ ಉಂಡೆ ಆ ಪಿಂಡವನ್ನು ತೆಗೆದು ಕಲ್ಲಿನ ಮೇಲೆ ಎಸೆದು ಬಿಟ್ಲಂತೆ ಇಲ್ಲ ನಾನು ನೀರಿಗೆ ಹಾಕೋದಿಲ್ಲ ಇಲ್ಲ ಹಾಕೋದು ಅಂತ ಕಲ್ಲಿನ ಮೇಲೆ ಹೊಡೆದು ಬಿಟ್ಲಂತೆ ಹಾಗಾಗಿ ಆ ಶ್ರಾದ್ದದ ಫಲ ಅವನಿಗೆ ಸಿಕ್ಲೇ ಇಲ್ಲ ಇದು ಚಂಡಿಯ ಪಾತ್ರದಲ್ಲಿ ಬರ್ತಕ್ಕಂಥದ್ದು ಹಾಗಾಗಿ ಅವನು ಹೇಳ್ತಾನೆ ಎಂತ ಚಂಡಿ ನೀ ಗಂಟು ಬಿದ್ದಿ ನಿನ್ನಂತ ಕೆಟ್ಟ ಹಿಂಗ್ಸನ್ನ ಚಂಡಿಯನ್ನ ಹಠಮಾರಿಯನ್ನ ನಾನು ನೋಡೇ ಇಲ್ಲ ನಾನು ಎಲ್ಲಿಂದ ನೀನು ಗಂಟು ಬಿದ್ದೆ ಹೇಳಿದ್ದು ಕೇಳಲಲ್ಲಿ ನೋಡಿ ಆ ಪುರುಷರಲ್ಲಿ ಮಹಿಳೆಯರಲ್ಲಿ ಇಬ್ಬರಲ್ಲಿ ಕೂಡ ಜಗಳಕ್ಕೆ ಬಹಳಷ್ಟು ಸಲ ಜಗಳಕ್ಕೆ ಕಾರಣ ಆಗೋದು ಏನಪ್ಪ ಅಂತಂದ್ರೆ ಇಗೋ ಕ್ಲಾಶ್ ಅಂತ ಹೇಳ್ತೇವೆ ಅದನ್ನ ಅಹಂಕಾರ ಒಳಗಡೆ ಇರ್ತದೆ ಇಲ್ಲಿ ತಾನು ಗಂಡ ನೀನು ಹೆಂಡತಿ ನಾನು ಹೇಳ್ದಂಗ ನೀ ಕೇಳಬೇಕು ಅನ್ನುವ ಧ್ವನಿ ಇದೆ ಹೇಳಿದ್ದು ಕೇಳಲಲ್ಲಿ ನಾನು ಏನ್ ಹೇಳ್ದೆ ನಿನಗೆ ಎಮ್ಮೆ ಕಟ್ಟು ಅಂತಂದೆ ಕರ ತಗೊಂಡೋಗಿ ಅಲ್ಲೇ ಹಿತ್ತಲಲ್ಲಿ ಕಟ್ಟು ಅಂತಂದೆ ಕಸ ತಗೊಂಡೋಗಿ ಹೊರಗಡೆ ಹಾಕು ಅಂತಂದೆ ನಾನೇನಾದ್ರು ನಿನಗೆ ಹೋಗಿ ದುಡ್ಕೊಂಡು ಬಾ ಅಂತ ಹೇಳಿದಿನ ಇಲ್ವಲ್ಲ ಹೇಳಿದ್ದು ಕೇಳಲಲ್ಲಿ ಇಷ್ಟು ಸಣ್ಣ ವಿಷಯವನ್ನು ಹೇಳಿದ್ರೆ ನೀನು ಅರ್ಥ ಮಾಡ್ಕೊಳ್ಳೋದಿಲ್ಲ ಹೇಳಿದ ವಿಷಯ ನಿನಗೆ ಅರ್ಥ ಆಗೋದಿಲ್ಲ ಶಾರ ಬಿಟ್ಟು ಹಳ್ಳಿಯಾಗ ಬಂದಿ ನೀನು ಮನಸ್ಸಿಗೆ ಬಂದಾಗ ಮಾಡೋದಿಕ್ಕೆ ಇದು ಶಹರ ಅಲ್ಲ ಇದು ಪೇಟೆ ಅಲ್ಲ ಇದು ಹಳ್ಳಿ ಹಳ್ಳಿಯ ಜೀವನಕ್ಕೂ ಪೇಟೆಯ ಜೀವನಕ್ಕೂ ಅಜಗಜಾಂತರವಾದ ವ್ಯತ್ಯಾಸ ಇದೆ ಅಜ ಅಂದ್ರೆ ಆಡು ಗಜ ಅಂದ್ರೆ ಆನೆ ಆಡು ಮತ್ತು ಆನೆಗೆ ಇರ್ತಕ್ಕಂತ ವ್ಯತ್ಯಾಸ ಇದೆ ಹಳ್ಳಿಯಲ್ಲಿ ಆಳು ಕಾಳು ತೋಟ ಪಟ್ಟಿ ಮನೆ ಅಲ್ವಾ ಎಮ್ಮೆ ಎತ್ತು ದನ ಎಲ್ಲವೂ ಇರ್ತದೆ ಅದನ್ನೆಲ್ಲವನ್ನು ಸಂಭಾಳಿಸಿಕೊಂಡು ಹೋಗ್ಬೇಕು ಒಂದು ಸಾಮರಸ್ಯದ ಬದುಕು ಹಳ್ಳಿಯಲ್ಲಿ ಸಾಧ್ಯ ಆಗ್ತದೆ ಎಲ್ಲವನ್ನು ನಿಭಾಯಿಸಿಕೊಂಡು ಹೋದ್ರೆ ಪೇಟೆಯಲ್ಲಿ ಆದ್ರೆ ಹಾಗಿಲ್ಲ ಆದ್ರೆ ಅವನು ಹೇಳ್ತಾನೆ ಪೇಟೆಯ ಹೆಣ್ಣು ನೀನು ಹಳ್ಳಿಗೆ ಬಂದಿದ್ದೀಯಾ ಪೇಟೆಯನ್ನ ಬಿಟ್ಟು ಹಳ್ಳಿಗೆ ಬಂದಿದ್ದೀಯಾ ನಾನು ಹೇಳಿದ್ದನ್ನ ಆಯ್ತು ಅಂತ ಹೇಳೋದಿಕ್ಕೆ ನಿನಗೆ ಏನು ದಾಡಿ ಆಗಿದೆ ನಾನು ಹೇಳಿದ್ದನ್ನು ಕೇಳೋದಿಕ್ಕೆ ನಿನಗೇನು ತೊಂದರೆ ಆಗಿದೆ ಹೇಳಿದ್ದು ಕೇಳಲಲ್ಲಿ ನಾನು ಹೇಳಿದ ಮಾತನ್ನೇ ಕೇಳೋದಿಲ್ಲ ಚಂಡಿ ತರ ಮಾಡ್ತಾ ಇದೀಯಾ ನಾನು ಹೇಳಿದ್ದನ್ನೆಲ್ಲವನ್ನು ವಿರೋಧಿಸ್ತಾ ಇದೀಯಾ ಏನು ದಾಡಿ ಆಗಿದೆ ನಿನಗೆ ಅಂತ ಹೇಳಿ ಎಂತ ಚಂಡಿ ನೀ ಗಂಟು ಬಿದ್ದಿ ಅಂತ ಹೇಳಿ ಅವನು ಕೇಳ್ತಾನೆ ಆಗ ನೋಡಿ ಜಗಳ ಶುರುವಾಗಿದ್ದು ಸಣ್ಣ ಕಾರಣಕ್ಕೆ ಕಸ ತಗೊಂಡು ಹೊರಗಾಕು ಅನ್ನೋ ಕಾರಣಕ್ಕೆ ಈಗ ಜಗಳ ಎತ್ತಲೋ 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 ತಿರುಗ್ತಾ ಇದೆ ಗಂಡಸರಿಗೆ ಯಾವಾಗ ಸಿಟ್ಟು ಬರ್ತದೆ ಹೆಂಡಸರಿಗೆ ಅವರು ತವರು ಮನೆ ಸುದ್ದಿ ಹೇಳಿದ್ರೆ ಸಿಟ್ಟು ಬರ್ತದೆ ಗಂಡಸರಿಗೆ ಯಾವಾಗ ಸಿಟ್ಟು ಬರ್ತದೆ ಸಾಮಾನ್ಯವಾಗಿ ಅಂತಂದ್ರೆ ನೀನು ಅದು ಕೊಡಿಸ್ಲಿಲ್ಲ ಇದು ಮಾಡ್ಲಿಲ್ಲ ನಿನ್ನ ಕೈಲಿ ಆಗೋದಿಲ್ಲ ನಿನ್ನ ಯೋಗ್ಯತೆ ಇಷ್ಟು ನಿನ್ನ ಹಣೆ ಬರುವ ಇಷ್ಟು ಅಂತ ಅಂದಾಗ ಗಂಡಸರಿಗೆ ಬಹಳ ಸಿಟ್ಟು ಬರ್ತದೆ ಅದು ಇವಳಿಗೂ ಗೊತ್ತು ಆದ್ರಿಂದ ಅವಳು ಏನ್ ಮಾಡ್ತಾಳೆ ಅಂತಂದ್ರೆ ತನಗಿಷ್ಟ ಅವಮಾನ ಮಾಡ್ತಕ್ಕಂತ ಇವನನ್ನ ನಾನ್ಯಾಕೆ ಸುಮ್ಮನಿರ್ಬೇಕು ಅಂತ ಹೇಳಿ ಅವನ ಈಗೋ ಹರ್ಟ್ ಆಗೋ ತರ ಅವನಿಗೆ ಒಂದು ಕೆಟ್ಟದಾಗಿ ಮಾತಾಡ್ತಾಳೆ ಏನ್ ಹೇಳ್ತಾಳೆ ಅಂತಂದ್ರೆ ನೋಡಿ ಮದುವೆಯ ಸೀರಿ ಹರಿದೋಗಿ ಮತ್ತ ಹೊಲಿದದ್ದು ಪಿಸಿದು ಹೋಯ್ತು ನಿನ್ನ ಕೈ ಹಿಡಿದು ಮೂಗುತಿಗೆ ಹೊರತು ನನ್ನ ಜೀವ ಕಾಣದಾಯ್ತು ಏನ್ ಹೇಳ್ತಾಳೆ ಮದುವೆಯ ಸೀರಿ ಹರಿದೋಗಿ ಮತ್ತ ಸಾಮಾನ್ಯವಾಗಿ ಗಂಡನಾದವನು ಹೆಂಡತಿಗೆ
ವರ್ಷಕ್ಕೆ ಒಂದೋ ಎರಡೋ ಹೊಸ ಹೊಸ ಸೀರೆ ಕೊಡಿಸ್ತಾ ಇರಬೇಕು. ಹುಟ್ಟು ಹಬ್ಬ ಬಂದ್ರೆ ಅದಕ್ಕೊಂದು ಸೀರೆ ಅಲ್ವಾ, ಆನಿವರ್ಸರಿ ಬಂದ್ರೆ ಅದಕ್ಕೊಂದು ಸೀರೆ, ಇನ್ನೇನೋ ಯಾರದ್ದೋ ಒಂದು ಸಂಬಂಧಿಕರಲ್ಲಿ ಯಾರದ್ದೋ ಒಂದು ಮದುವೆ ಬಂತು ಅಂದ್ರೆ ಆ ಮದುವೆಗೆ ಹೋಗೋದಿಕ್ಕೆ ಅಂತೇಳಿ ಒಂದು ಸೀರೆ. ಆವಾಗ ಅವಾಗ ಏನೋ ಅಂತರ ಉಡುಗೊರೆಗಳನ್ನ ಸೀರೆಯನ್ನು ಕೊಡಿಸ್ತಾ ಇದ್ರೆ ಅವ್ರು ಸಂತೋಷವಾಗಿ ಇರ್ತಾರೆ. ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ತುಂಬಾ ಬೆಲೆ ಬಾಳೋದು ಬೇಕು ಅಂತಿಲ್ಲ, ಆದ್ರೆ ತುಂಬಾ ಸಣ್ಣ ಸಣ್ಣ ಉಡುಗೊರೆಗಳನ್ನಾದ್ರೂ ಕೂಡ ಗಂಡನಾದವನು ಪದೇ ಪದೇ ಕೊಡಬೇಕು ಅಂತ ಅವ್ರ ಅಪೇಕ್ಷೆ ಇರ್ತದೆ, ಅದನ್ನ ಬಾಯ್ಬಿಟ್ಟು ಹೇಳೋದಿಲ್ಲ. ಆದ್ರೆ ಇವನ ಯೋಗ್ಯತೆ ಏನು ಅಂತಂದ್ರೆ, ಮದುವೆಯಲ್ಲಿ ಕೊಡಿಸಿದ ಒಂದು ಸೀರೆ ಬಿಟ್ರೆ ಇಷ್ಟು ವರ್ಷ ಆದ್ರೂ ಇನ್ನೂ ಮತ್ತೊಂದು ಸೀರೆ ಕೊಡಿಸ್ಲಿಕ್ಕೆ ಆಗ್ಲಿಲ್ಲ. ಆದ್ರಿಂದ ಆ ಮದುವೆಯ ಸೀರೆಯನ್ನೇ ಉಟ್ಟು ಉಟ್ಟು ಅದು ಸವೆದು ಹರಿದು ಹೋಗಿ ಮತ್ತೆ ಅದನ್ನು ಹೊದ್ದುಕೊಂಡು ಆ ಹೊದ್ದಿದ್ದು ಕೂಡ ಪಿಸಿದ್ ಹೋಗಿದೆ, ಮತ್ತೆ ಹರಿದೋಗಿದೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಇವನ ಬಡತನ ಹೆಚ್ಚಾಗ್ತಾನೆ ಹೋಗಿದೆ ಬಿಟ್ರೆ ಇವನ ಯೋಗ್ಯತೆ ಸುಧಾರಿಸ್ಲಿಲ್ಲ. ಇವನು ಹೆಂಡತಿಗೆ ಒಂದು ಸೀರೆ ಕೊಡಿಸೋ ಯೋಗ್ಯತೆ ಕೂಡ ಇಲ್ಲ ಅಂತ ಬೈತಾ ಇದ್ದಾರೆ. ಆ ಹರಿದೋದ ಸೀರೆಯನ್ನು ಹೊಲಿದುಕೊಂಡದ್ದು ಮತ್ತೆ ಪಿಸಿದ್ ಹೋಯ್ತು, ನಿನ್ನ ಕೈ ಹಿಡಿದು ಮೂಗುತಿಗೆ ಹೊರತು ನನ್ನ ಜೀವ ಕಾಣದಾಯಿತು. ಮೂಗುತಿ ಅಂದ್ರೆ ಸಾಮಾನ್ಯವಾಗಿ ಬಹಳ ಕಡಿಮೆ ಬೆಲೆಯದ್ದು. ಈಗ ಒಂದು ಮೂಗುತಿ ತಗೊಳ್ಳೋದಿಕ್ಕೆ ಹೋದ್ರೆ 1,000 ರೂಪಾಯಿ, ಬಹಳ ಹಿಂದಾದ್ರೆ ಒಂದು 10-20 ರೂಪಾಯಿ 5 ರೂಪಾಯಿ ಇರಬಹುದು. ಹಾಗಾಗಿ ನಿನ್ನನ್ನು ಮದುವೆ ಆದ್ಮೇಲೆ ನನಗೆ ಸಿಕ್ಕಿದ್ದು ಮದುವೆಯಲ್ಲಿ ನೀನು ಕೊಡಿಸಿದ ಒಂದು ಬಂಗಾರದ ತುಂಡು, ಮೂಗುತಿಯನ್ನ ಬಿಟ್ರೆ ಮತ್ತೊಂದು ಬಂಗಾರದ ತುಂಡು ತಂದು ಕೊಡೋದಿಕ್ಕೆ ನಿನಗಾಗ್ಲಿಲ್ಲ. ಬಟ್ಟೆನೆ ಕೊಡಿಸದಿದ್ದವನು ಬಂಗಾರ ಕೊಡಿಸೋ ಯೋಗ್ಯತೆ ಇರ್ತದ್ಯಾ ಅಲ್ವಾ. ಹಾಗಾಗಿ ಮದುವೆ ಸೀರೆ ಬಿಟ್ಟು ಮತ್ತೆ ಬೇರೆ ಸೀರೆ ಕೊಡಿಸ್ಲಿಲ್ಲ ನೀನು, ಅದು ಹರಿದು ಹೋಗಿದೆ. ನೀನು ಮದುವೆ ಆದುವಾಗ ಆ ಮದುವೆಯಲ್ಲಿ ಮೂಗುತಿಯ ತುಂಡು ಕೊಟ್ಟಿದ್ಯಲ್ಲ, ಮೂಗುತಿ ಕೊಟ್ಟಿದ್ಯಲ್ಲ, ಅದನ್ನ ಬಿಟ್ರೆ ಮತ್ತೆ ಇನ್ನೊಂದು ಬಂಗಾರದ ಆಭರಣ ಅಂತ ಇಷ್ಟು ವರ್ಷ ಆದ್ರೂ ಕೂಡ ಕೊಡಿಸ್ಲಿಲ್ಲ. ನಿನ್ನ ಯೋಗ್ಯತೆ ಹಿಂಗಿರುವಾಗ ಮತ್ತೇನ್ ಹೇಳ್ತೀಯ, ನಾನು ಪೇಟೆ ಬಿಟ್ಟು ಹಳ್ಳಿಗೆ ಬಂದವಳು ಹೇಳಿದ ಮಾತು ಕೇಳೋದಿಲ್ಲ ಅಂತ ಹೇಳ್ತಾ ಇದೀಯ, ನಿನ್ನ ಯೋಗ್ಯತೆಗಿಷ್ಟು ಅಂತ ಹೇಳಿ ಅವನನ್ನ ತುಂಬಾ ಏನ್ ಮಾಡ್ತಾಳೆ ಅಂದ್ರೆ ಘಾಸಿ ಮಾಡ್ತಾಳೆ. ಹಾಗಾಗಿ ಆ ಮಾತಿಗೆ ಅವನು ಯಾವ ತರ ಪ್ರತಿಕ್ರಿಯೆ ಮಾಡ್ದ, ಅವ್ರ ಜಗಳ ಮತ್ತೆ ಹೇಗ್ ಮುಂದುವರಿತು ಅನ್ನೋದನ್ನ ನಾವು ಮತ್ತೆ ಮುಂದಿನ ಅವಧಿಯಲ್ಲಿ ನೋಡೋಣ.